श्री महागणपतये नमः, श्री गुरुभ्यो नमः, हरिः ओम। सिरिगन्नड सुद्दिवाहिनिय सदभिमानद सहृदय वीक्षक महाशयरे, तमगेल्लरिगू कूड सिरिगन्नड सुद्दिवाहिनिगे स्वागत। दयामयनादंत भगवंतन अनुग्रह तम्मेल्लरिगे प्राप्तियागलि, तम्मेल्लर जीवन आरोग्यदायकवागिरलि, संतृप्तिदायकवागिरलि एंदु भगवंतनल्लि प्रार्थनेयन्नु माड्ता ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2022 ಆಗಸ್ಟ್ ತಿಂಗಳ 15ನೇ ತಾರೀಕು, ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ. ಬನ್ನಿ. ಶ್ರೀ ಶುಭಕೃತು ನಾಮ ಸಂವತ್ಸರೆ ದಕ್ಷಿಣಾಯಿನೆ ವರ್ಷ ಋತು ಶ್ರಾವಣ ಮಾಸ ಕೃಷ್ಣಪಕ್ಷದ ಚತುರ್ಥಿ ಈ ದಿನ ಇದೆ, ಅಂದರೆ 4ನೇ ದಿವಸ. ದಿನ ನಕ್ಷತ್ರ ಉತ್ತರಭದ್ರ ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃಕಾಲ 6:06, ಸೂರ್ಯಾಸ್ತ 6:42. ಈ ದಿನದ ಕರ್ಣ ಪೂರ್ವಕರ್ಣ ಭವ, ಇದು 9:44 ಇರುವಂಥದ್ದು. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಧೃತಿ ಯೋಗ, ದಿಕ್ಶೂಲೆ ಪೂರ್ವ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ಮೀನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ, ಈ ದಿನ 7:45-9:19 ಗುಳಿಕ ಕಾಲ 2:01-3:35. ಇನ್ನು ಯಮಗಂಡ ಕಾಲ ಈ ದಿನ 10:53-12:27 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಅಂತ ಹೇಳಿದ್ರೆ, ಈ ದಿನ 12:51-1:44. ಹಾಗೆ ಅಪರಾಹ್ನ 3:30-4:22 ದುಷ್ಟ ಮುಹೂರ್ತ ಇರುವಂತಹ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸವನ್ನು ಈ ದುರ್ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದ್ರೂ ಕೂಡ ಅದರಿಂದ ಬರುವಂತಹ ಫಲಿತಾಂಶಗಳು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ, ಈ ದಿನ 11:59-12:51 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಅಂತ ಹೇಳಿದ್ರೆ, ಈ ದಿನ 6:28-6:01 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ, ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ ಈ ದಿನ ಗೋಚಾರದಲ್ಲಿ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿವರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಮನಃಕಾರಕ, ಮನಸ್ಸಿಗೆ ಖುಷಿ ನೀಡುವಂಥ ಹಾಗೆ ಮನಸ್ಸಿಗೆ ಹಿತ ಅನ್ನಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಈ ದಿನ ಅತ್ಯಂತ ಯಶಸ್ವಿಯಾಗುವಂಥ ದಿನ. ಹಾಗೆ ಪ್ರಯಾಣಕ್ಕೂ ಕೂಡ ತುಂಬ ಶುಭಕರವಾಗಿರುವಂಥ ದಿನ. ಇದರ ಜೊತೆಗೆ ಕಲೆಗೆ ಸಾಹಿತ್ಯಕ್ಕೆ ಅನುಕೂಲಕರವಾಗಿರುವಂಥದ್ದು. ಆದ್ದರಿಂದಲೇ ಕಲಾವಿದರಿಗಾಗಲಿ ಸಾಹಿತಿಗಳಿಗಾಗಲಿ ಈ ದಿನ ಉತ್ತಮವಾದಂತಹ ದಿನ. ನಿಮ್ಮ ಪ್ರತಿಭೆಗೆ, ಕಲೆಗೆ ಹಾಗೆ ನಿಮ್ಮ ಕಲ್ಪನೆಗೆ ಬಹಳ ವಿಶೇಷವಾದಂಥ ಸ್ಥಾನಮಾನ ಸಿಕ್ಕುವಂಥದ್ದು, ಒಳ್ಳೆಯ ಬೆಲೆ, ಒಳ್ಳೆಯ ಮೌಲ್ಯ ಈ ದಿನ ಪ್ರಾಪ್ತಿಯಾಗುವಂಥದ್ದು ಇದೆ. ಹಾಗಾಗಿ ಕಲಾವಿದರು, ಸಾಹಿತಿಗಳು ನಿಮ್ಮಲ್ಲಿರುವಂಥ ಪ್ರತಿಭೆಯನ್ನು ತೋರಿಸಲಿಕ್ಕೆ, ನಿಮ್ಮ ಅರ್ಹತೆಯನ್ನು ಗುರುತಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಈ ದಿನ ಸಿಕ್ಕತ್ತೆ. ಅದನ್ನು ಸದುಪಯೋಗ ಪಡಿಸ್ಕೊಂಡ್ರೆ ಖಂಡಿತ ಉತ್ತಮ ಗುರಿಯನ್ನು ತಲುಪಬಹುದು ಅಂತ ಹೇಳ್ತಾ, ಹಾಗೆ ಈ ದಿನ ಇರುವಂತಹ ಶನಿ ಹೊರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಯಾಕೆಂದರೆ ಇದು ಅಷ್ಟೊಂದು ಫೇವರಬಲ್ ಆಗಿಲ್ಲ ಎಲ್ಲ ವಿಚಾರಗಳಲ್ಲೂ ಕೂಡ. ಆದ್ದರಿಂದಲೇ ಈ ದಿನ
ಶನಿಹೋರ ಇರುವಂತಹ ಸಮಯ ಬೆಳಿಗ್ಗೆ 7:11 8:14 ಇನ್ನು ಮಧ್ಯಾಹ್ನ 2:33 3:36 ಹಾಗೆ ಇನ್ನು ರಾತ್ರಿ 9:36 10:33 ಇರುವಂತಹ ಈ ಶನಿಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಹಾಗೆ ಈ ದಿನ ಇರುವಂತಹ ಕುಜ ಹೋರ ಅದು ಕೂಡ ಅಷ್ಟೊಂದು ಅನುಕೂಲಕರವಾಗಿರಲ್ಲ ಅದರಿಂದ ಈ ಭೂ ವ್ಯವಹಾರಗಳನ್ನು ಮಾಡುವಂಥವರು ರಿಯಲ್ ಎಸ್ಟೇಟ್ನಲ್ಲಿ ಇರುವಂಥವರು ಹಾಗೆ ಭೂ ಸಂಬಂಧಿತವಾದಂತಹ ಯಾವುದೇ ವಿವಾದಗಳಿದ್ದರೆ ಅಂಥವರು ಕೂಡ ಈ ಕುಜ ಹೋರ ಸಂದರ್ಭದಲ್ಲಿ ಸ್ವಲ್ಪ ತಟಸ್ಥರಾಗಿರುವಂಥದ್ದು ಬಹಳ ಉತ್ತಮ ಇದು ಅಂದರೆ ಕುಜ ಹೋರ ಈ ದಿನ ಬೆಳಿಗ್ಗೆ 9:17 ಹಾಗೆ ಸಂಜೆ 4:37 5:42 ಇನ್ನು ರಾತ್ರಿ 11:30 12:27 ಕುಜ ಹೋರ ಇರುವಂಥ ಸಮಯ ಇದನ್ನು ಈ ಭೂ ವ್ಯವಹಾರ ಮಾಡುವಂಥವರು ಸ್ವಲ್ಪ ಅವಾಯ್ಡ್ ಮಾಡುವಂಥದ್ದು ಬಹಳ ಉತ್ತಮ ಹಾಗೆ ಈ ದಿನ ಗುರು ಹೊರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:12 9:17 ಹಾಗೆ ಅಪರಾಹ್ನ 3:36 4:39 ಇನ್ನು ರಾತ್ರಿ 10:33 11:30 ಗುರು ಹೊರ ಇರುವಂತಹ ಸಮಯ ಹಾಗಾಗಿ ವೀಕ್ಷಕರೇ ನಿಮ್ಮ ಕೆಲಸ ಕಾರ್ಯಗಳನ್ನು ಉತ್ತಮ ಸಮಯದಲ್ಲಿ ಉತ್ತಮ ಮುಹೂರ್ತದಲ್ಲಿ ಆರಂಭ ಮಾಡಿ ಅದರಿಂದ ನಿಮ್ಮ ಪ್ರಯತ್ನಕ್ಕೆ ತಕ್ಕಾದಂಥ ಫಲ ಸಿಕ್ಕತ್ತೆ ಹಾಗಾಗಿ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ಒಳ್ಳೆಯ ಮುಹೂರ್ತದಲ್ಲಿ ಕೆಲಸಗಳನ್ನು ಆರಂಭ ಮಾಡಿ ಒಳ್ಳೆಯ ಫಲಿತಾಂಶಗಳನ್ನು ಪಡ್ಕೊಳ್ಳಿ ಅದು ನಿಮ್ಮ ಮನಸ್ಸಿಗೆ ಸಂತೋಷವನ್ನು ತರುತ್ತೆ ಅಂತ ಹೇಳ್ತಾ ಇನ್ನು ಈ ದಿನ ವಿಶೇಷವಾಗಿ ಆಗಸ್ಟ್ 15 ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಂತಹ ದಿನ ಹಾಗಾಗಿನೇ 75ನೇ ವರ್ಷದ ಸ್ವಾತಂತ್ರ್ಯ ದಿನವನ್ನು ಆಚರಣೆ ಮಾಡುವಂಥ ಒಂದು ವಿಶೇಷ ಸಂದರ್ಭ ಇದು ಹಾಗಾಗಿ ತಮಗೆಲ್ಲರಿಗೂ ಕೂಡ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಇನ್ನು ಈ ದಿನ ವಿಶೇಷವಾಗಿ ಶ್ರಾವಣ ಸೋಮವಾರ ಇರುವಂಥ ದಿನ ಈಗಾಗಲೇ ಶ್ರಾವಣ ಸೋಮವಾರವನ್ನು ಹೇಗೆ ಆಚರಣೆ ಮಾಡಬೇಕು ಶಿವನಿಗೆ ಹೇಗೆ ಪ್ರಿಯ ಈ ಸೋಮವಾರದ ದಿನ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಂಡಿದ್ದೀರಿ ಅದರಂತೆ ಅನುಸರಣೆ ಮಾಡಿ ಹಾಗೆ ಈ ದಿನ ಶಿವನ ದೇವಾಲಯಕ್ಕೆ ಹೋಗಿ ಅದರಲ್ಲೂ ಗೋಧೂಳಿ ಸಮಯದಲ್ಲಿ ಸಂಜೆಯ ಸಮಯದಲ್ಲಿ ಶಿವನನ್ನು ದರ್ಶನ ಮಾಡಿದ್ರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಜೊತೆಗೆ ಈ ದಿನ ಸಂಕಷ್ಟಹರ ಚತುರ್ಥಿ ಇರುವಂತಹ ದಿನ ಶಿವನ ಪುತ್ರನಾದಂತಹ ಗಣಪತಿಯನ್ನು ವಿಶೇಷವಾಗಿ ಆರಾಧನೆ ಮಾಡುವಂಥ ದಿನ ಹಾಗಾಗಿ ಈ ದಿನ ರಾತ್ರಿ ಚಂದ್ರೋದಯ ಆಗುವಂಥದ್ದು ರಾತ್ರಿ 9:32 ಚಂದ್ರ ದರ್ಶನದ ನಂತರ ಪೂಜೆ ಸಮಾಪ್ತಿಯಾಗುವಂಥದ್ದು ಹಾಗಾಗಿ ಸಂಕಷ್ಟಹರ ಚತುರ್ಥಿ ಕೂಡ ನಿಮ್ಮ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡಲಿ ನಿಮ್ಮ ಬದುಕು ಹಸನಾಗಲಿ ಅಂತ ಹೇಳಿ ಆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಇನ್ನು ಈ ದಿನದ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ದ್ರೌಪದಿ ಜಯಂತಿ ಪಾಂಡವರ ಧರ್ಮಪತ್ನಿ ದ್ರೌಪದಿ ಹುಟ್ಟಿದಂತಹ ದಿನ ಹಾಗಾಗಿ ಈ ದಿನ ಬಹಳ ವಿಶೇಷತೆಯಿಂದ ಕೂಡಿರುವಂತಹ ದಿನ ಈ ಶ್ರಾವಣ ಮಾಸದಲ್ಲಿ ಹಲವಾರು ವಿಶೇಷತೆಗಳು ಇರುವಂತಹ ದಿನ ಅದರಲ್ಲಿ ಈ ದಿನ ಇರುವಂತಹ ದ್ರೌಪದಿ ಜಯಂತಿ ತುಂಬ ಮಹತ್ವಪೂರ್ಣವಾಗಿರುವಂಥದ್ದು ಅದಕ್ಕೆ ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯ ಮಹಾಪಾತಕ ನಾಶನಂ ಅಂತ ಹೇಳಿರುವಂಥದ್ದನ್ನು ನೋಡಿದ್ರೆ ಈ ದಿನ ದ್ರೌಪದಿಯನ್ನು ಸ್ಮರಣೆ ಮಾಡಿಕೊಂಡ್ರೆ ಪಾಪಗಳು ನಾಶನವಾಗತ್ತೆ ಅಂತ ಹೇಳ್ತಾರೆ ಹಾಗಾಗಿನೇ ಈ ದ್ರೌಪದಿಯ ಬಗ್ಗೆ ಕೆಲವು ವಿಶೇಷ ಮಾಹಿತಿಗಳನ್ನು ನೋಡೋಣ ಪಾಂಚಾಲ ರಾಜನ ಮಗಳೇ ದ್ರೌಪದಿ ದ್ರುಪದ ರಾಜನ ಮಗಳಾಗಿ ಹುಟ್ಟಿರುವಂಥವಳು ದ್ರೌಪದಿ ಹಾಗೆ ಇಲ್ಲಿ ದ್ರೌಪದಿಯ ಸ್ವಯಂವರ ಸಂದರ್ಭದಲ್ಲಿ ಪಣವಾಗಿ ಇಟ್ಟಿದ್ದಂತಹ ಮತ್ಸ್ಯ ಯಂತ್ರವನ್ನು ಅರ್ಜುನ ಭೇದಿಸ್ತಾನೆ ಆಗ ದ್ರೌಪದಿ ವರುಣ ಮಾಲೆಯನ್ನು ಅರ್ಜುನನ ಕೊರಳಿಗೆ ಹಾಕಿ ಅವನನ್ನು ಒರೆಸ್ತಾಳೆ ವಿವಾಹ ಆಗ್ತಾಳೆ ಆದರೆ ಕುಂತಿಯ ಅಜಾಗರೂಕ ಮಾತಿನಿಂದ ಈಕೆ ಪಾಂಡವರ ಧರ್ಮಪತ್ನಿಯಾಗಬೇಕಾಗತ್ತೆ ಪಂಚ ಪಾಂಡವರಿಗೆ ಧರ್ಮಪತ್ನಿ ಅನ್ನಿಸ್ಕೊಳ್ತಾಳೆ ತಾಯಿಯ ಮಾತನ್ನು ಮೀರಲ್ಲ ಮಕ್ಕಳು ಅದೇ ರೀತಿ ಅತ್ತೆಯ ಮಾತನ್ನು ಕೂಡ ದ್ರೌಪದಿ ಚಾಚು ತಪ್ಪದೆ ಪರಿಪಾಲನೆ ಮಾಡ್ತಾಳೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ ಇನ್ನು ದ್ರೌಪದಿ ನಮ್ಮ ಭಾರತೀಯ ಸ್ತ್ರೀಯರಿಗೆ ಆದರ್ಶಪ್ರಾಯವಾಗಿರುವಂಥದ್ದು ಅದಕ್ಕೆ ಕೆಲವು ಕಾರಣಗಳು ಕೂಡ ಇದೆ ಅದನ್ನು ಕೂಡ ಈ ದಿನ ನೋಡೋಣ ಹಾಗೆ ಈ ದ್ರೌಪದಿಯ ಜನ್ಮನಾಮ ಕೃಷ್ಣೆ ದ್ರೌಪದಿಯ ಬಣ್ಣ ಕಂದು ಬಣ್ಣ ಆದ್ದರಿಂದ ಈಕೆಯನ್ನು ಕೃಷ್ಣೆ ಅಂತ ಹೇಳಿ ಕರೀತಾರೆ ಹಾಗೆ ಪಾಂಚಾಲ ದೇಶದ ಕನ್ಯೆಯಾದ್ದರಿಂದ ಪಾಂಚಾಲಿ ಅನ್ನುವಂಥ ಹೆಸರು ಕೂಡ ಈಕೆಗಿದೆ ಇನ್ನು ದ್ರುಪದ ರಾಜನ ಮಗಳಾದ್ದರಿಂದ ದ್ರೌಪದಿ ಅಂತ ಹೇಳಿ ಕರೀತಾರೆ ಒಟ್ಟಾರೆ ದ್ರೌಪದಿಯನ್ನು ಕೃಷ್ಣೆ ಪಾಂಚಾಲಿ ಯಜ್ಞಸೇನಿ ಅನ್ನುವಂಥ ಹೆಸರಿನಿಂದ ಕೂಡ ಕರೀತಾರೆ ಇಲ್ಲಿ
ದ್ರೌಪದಿಯ ಹುಟ್ಟಿನ ಬಗ್ಗೆ ಬಹಳ ವಿಶೇಷವಾದಂಥ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಒಮ್ಮೆ ದ್ರೋಣಾಚಾರ್ಯರಿಂದ ದ್ರುಪದ ಅವಮಾನಿತನಾಗ್ತಾನೆ. ಆಗ ಒಂದು ಶಪಥವನ್ನು ಮಾಡ್ತಾನೆ ದ್ರುಪದ. ಏನಂದ್ರೆ, ದ್ರೋಣನನ್ನ ಸಂಹರಿಸಬಲ್ಲಂತಹ ಮಗನನ್ನು ಪಡ್ಕೊಳ್ಬೇಕು, ಹಾಗೆ ದ್ರೋಣನ ಶಿಷ್ಯನಾದಂತಹ ಅರ್ಜುನನನ್ನು ಒರಿಸುವಂತಹ ಮಗಳನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಒಂದು ಸಂಕಲ್ಪವನ್ನು ಮಾಡ್ಕೊಳ್ತಾನೆ. ಅದಕ್ಕಾಗಿನೇ ಆ ಸಾಮ್ರಾಜ್ಯದಲ್ಲಿದ್ದಂಥ ತಪಸ್ವಿಗಳ ಸಹಾಯವನ್ನು ಪಡ್ಕೊಳ್ತಾನೆ. ಆಗ ಆ ತಪಸ್ವಿಗಳು ಹೇಳ್ತಾರೆ, ಒಂದು ಯಾಗವನ್ನು ಮಾಡು, ಇದರಿಂದ ನಿನ್ನ ಸಂಕಲ್ಪಗಳು ಈಡೇರುತ್ತೆ ಅಂತ ಹೇಳಿ. ಹಾಗಾಗಿ ದ್ರುಪದ ಒಂದು ಯಾಗವನ್ನು ಮಾಡಲಿಕ್ಕೆ ಅಣಿಯಾಗ್ತಾನೆ. ಈ ಸಂದರ್ಭದಲ್ಲೇ, ಅಂದರೆ ಯಾಗ ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ, ಯಾಗ ಕುಂಡದಿಂದ ಒಬ್ಬ ಮಗ ಮತ್ತು ಒಬ್ಬ ಮಗಳು ಆವಿರ್ಭವಿಸ್ತಾರೆ. ಹಾಗಾಗಿ ಪ್ರಾಯ ಪ್ರಬುದ್ಧರಾದಂತಹ ದೃಷ್ಟದ್ಯುಮ್ನ ಹಾಗೆ ದ್ರೌಪದಿ ಆ ಯಜ್ಞಕುಂಡದಿಂದ ಬರ್ತಾರೆ, ಆವಿರ್ಭವಿಸ್ತಾರೆ. ಹಾಗಾಗಿ ದ್ರುಪದನ ಅಪೇಕ್ಷೆಯಂತೆ ಜನಿಸಿದ್ರಿಂದ ಇವರು ದ್ರುಪದನ ಮಕ್ಕಳು ಅಂತ ಹೇಳಿ ಅನ್ನಿಸ್ಕೊಳ್ತಾರೆ. ಹಾಗೆ ದ್ರೌಪದಿ ಇಲ್ಲಿ ಯಜ್ಞಕುಂಡದಿಂದ ಹುಟ್ಟಿ ಬಂದಿದ್ದರಿಂದ ಯಜ್ಞಸೇನಿ ಅಥವಾ ಯಜ್ಞಸೇನೆ ಅನ್ನುವಂತಹ ಹೆಸರನ್ನು ಕೂಡ ಪಡ್ಕೊಳ್ತಾಳೆ. ಇನ್ನು ಪಾಂಡವರಿಗೆ ಧರ್ಮಪತ್ನಿ ಆಗ್ತಾಳೆ. ತಮಗೆ ಗೊತ್ತಿದೆ, ಯುಧಿಷ್ಠಿರ, ಅರ್ಜುನ, ಭೀಮ, ನಕುಲ, ಸಹದೇವ ಇವರಿಗೆ ಧರ್ಮಪತ್ನಿಯಾಗಿ ಇರಬೇಕಾಗುವಂಥ ಸಂದರ್ಭ. ಇನ್ನು ದ್ರೌಪದಿ ಯುಧಿಷ್ಠಿರನಿಂದ, ಅಂದರೆ ಧರ್ಮರಾಯನಿಂದ ಪ್ರತಿವಿಂಧ್ಯ ಅನ್ನುವಂಥ ಮಗನನ್ನು, ಭೀಮನಿಂದ ಶ್ರುತಸೋಮ, ಅರ್ಜುನನಿಂದ ಶ್ರುತಕೀರ್ತಿ, ನಕುಲನಿಂದ ಶತಾನೀಕ, ಇನ್ನು ಸಹದೇವನಿಂದ ಶ್ರುತಸೇನ ಅನ್ನುವಂಥ ಐದು ಮಕ್ಕಳನ್ನು ಪಡ್ಕೊಳ್ತಾಳೆ. ಇವರನ್ನೇ ಉಪಪಾಂಡವರು ಅಂತ ಹೇಳಿ ಕರೀತಾರೆ. ಇಲ್ಲಿ ದ್ರೌಪದಿಯ ಒಂದು ಜೀವನ ವೃತ್ತಾಂತ ಹೇಗಿರುತ್ತೆ ತಮಗೆ ಗೊತ್ತಿದೆ. ಪಾಂಡವರಿಗೂ ಕೌರವರಿಗೂ ಇದ್ದಂತಹ ಬದ್ಧ ದ್ವೇಷದ ಫಲವಾಗಿ ಈಕೆ ಪಡಬಾರದ ಕಷ್ಟವನ್ನು ಪಡಬೇಕಾಗತ್ತೆ. ಅದರಲ್ಲೂ ಈ ರಾಜಸೂಯಿ ಯಾಗದಲ್ಲಿ ದುರ್ಯೋಧನನನ್ನು ಕಂಡು ಪರಿಹಾಸ್ಯ ಮಾಡ್ತಾಳೆ. ಇದರಿಂದ ದುರ್ಯೋಧನ ಅವಳನ್ನು ತುಂಬಿದ ಸಭೆಯಲ್ಲಿ ವಸ್ತ್ರಾಪಹರಣ ಮಾಡಬೇಕಾಗತ್ತೆ. ಇನ್ನು ತನ್ನ ತೊಡೆಯ ಮೇಲೆ ಕುಳಿತುಕೋ ಬಾ ಅಂತ ಹೇಳಿ ದುರ್ಯೋಧನ ಕರೆದಾಗ ಅವನನ್ನು ಸಂಹಾರ ಮಾಡೋದಾಗಿ ಭೀಮ ಪ್ರತಿಜ್ಞೆಯನ್ನು ಮಾಡ್ತಾನೆ. ಹಾಗಾಗಿ ದುರ್ಯೋಧನನ ತೊಡೆಯನ್ನು ಮುರಿಯುವಂಥ ಒಂದು ಶಪಥವನ್ನು ಕೂಡ ಆ ಸಂದರ್ಭದಲ್ಲಿ ಭೀಮ ಮಾಡ್ತಾನೆ. ಇನ್ನು ವನವಾಸ ಕಾಲದಲ್ಲಿ ಜಯದ್ರಥ ಈಕೆಯನ್ನು ಅಪಹರಣ ಮಾಡಲಿಕ್ಕೆ ಬಂದಿದ್ದ. ಹಾಗೆ ಅಜ್ಞಾತವಾಸದಲ್ಲಿ ಕೀಚಕ ಈಕೆಯನ್ನು ಕೆಣಕಲು ಬಂದಿದ್ದ. ದ್ರೌಪದಿಯ ಮಕ್ಕಳಾದಂಥ ಉಪಪಾಂಡವರನ್ನು ಪಾಂಡವರು ಅಂತ ಹೇಳೇ ಗ್ರಹಿಸಿ ಅಶ್ವತ್ಥಾಮ ಅವರನ್ನು ಕೊಲೆ ಮಾಡ್ತಾನೆ. ಆಗ ದ್ರೌಪದಿಗಾದಂತಹ ನೋವು ಅಷ್ಟಿಷ್ಟಲ್ಲ, ಹೀಗೆ ಒಂದು ದಾರುಣವಾದಂತಹ ಬದುಕನ್ನು ದ್ರೌಪದಿ ಎದುರಿಸಬೇಕಾಗತ್ತೆ. ಹಾಗೆ ಯುಧಿಷ್ಠಿರ ಜೂಜಿನಲ್ಲಿ ಸೋತಾಗ ದ್ರೌಪದಿಯನ್ನೇ ಪಣವಾಗಿ ಇಡ್ತಾನೆ. ಹಾಗಾಗಿ ದ್ರೌಪದಿಯ ಅನುಮತಿ ಇಲ್ಲದೆ ಆಕೆಯನ್ನು ಪಣಕ್ಕೆ ಇಟ್ಟಿದ್ದು ಎಂಥ ವಿಪರ್ಯಾಸ ಅನ್ನುವಂಥದ್ದನ್ನು ಇಲ್ಲಿ ನೀವು ಗಮನಿಸಬೇಕಾಗತ್ತೆ. ಹಾಗೆ ಋತುಮತಿಯಾಗಿದ್ದಂತಹ ಸಂದರ್ಭದಲ್ಲಿ ದ್ರೌಪದಿಯನ್ನು ದುಶ್ಯಾಸನ ರಾಜಸಭೆಗೆ ಎಳೆದು ತರ್ತಾನೆ. ಆಕೆಯ ಸಿರಿಮುಡಿಗೆ ಕೈ ಹಿಡ್ತಾನೆ, ಅಂದರೆ ಆಕೆಯ ಜಡೆಯನ್ನು ಹಿಡಿದು ಎಳೆಯುವಂತಹ ಒಂದು ಚೇಷ್ಟೆಯನ್ನು ಕೂಡ ದುಶ್ಯಾಸನ ಮಾಡ್ತಾನೆ. ಈ ಎಲ್ಲವೂ ಕೂಡ ದ್ರೌಪದಿಗೆ ಆದಂತಹ ಅವಮಾನಗಳು. ಹಾಗೆ ವಸ್ತ್ರಾಪಹರಣದ ಸಮಯದಲ್ಲಿ ಪಾಂಡವರು ಅಸಹಾಯಕರಾಗಿ ಕೂತಿರ್ತಾರೆ. ಇನ್ನು ಭೀಷ್ಮ, ದ್ರೋಣಾದಿಗಳು ಕೂಡ ನಿಸ್ಸಹಾಯಕರಾಗಿರ್ತಾರೆ. ನೋಡಿ, ಅಷ್ಟೊಂದು ಜನ ಸುತ್ತಮುತ್ತಲೂ ಇದ್ದರೂ ಕೂಡ, ಇನ್ನು ಐವರು ರಕ್ಷಕರಾಗಿ ಗಂಡಂದಿರಾಗಿದ್ದರೂ ಕೂಡ ಯಾರೂ ಏನೂ ಮಾಡದಂತಹ ಒಂದು ಅಸಹಾಯಕ ಸ್ಥಿತಿ ಅದು. ಹಾಗಾಗಿ ದ್ರೌಪದಿ ಕೃಷ್ಣನನ್ನು ಮೊರೆ ಹೋಗ್ತಾಳೆ. ಆಗ ಭಗವಂತ ದ್ರೌಪದಿಯ ಸಹಾಯಕ್ಕೆ ಬಂದು ರಕ್ಷಣೆಯನ್ನು ಮಾಡ್ತಾನೆ ಅನ್ನುವಂಥದ್ದು ಮಹಾಭಾರತದ ಕಥಾನಕ. ಹಾಗಾಗಿ ದ್ರೌಪದಿ ಜೀವನದ ಉದ್ದಕ್ಕೂ ಕೂಡ ಕೊರಗನ್ನು ಅನುಭವಿಸಿರುವಂಥವಳು. ಹಾಗಾಗಿ ಆ ಕೊರಗಿನಲ್ಲೇ ಒಂದು ಆದರ್ಶಮಯವಾದಂತಹ ಬದುಕನ್ನು ರೂಪಿಸಿಕೊಂಡಂಥವಳು. ಅದಕ್ಕಾಗಿನೇ ಪಂಚಕನ್ಯೆಯರಲ್ಲಿ ಈಕೆ ಕೂಡ ಒಬ್ಬಳು. ಅವಳನ್ನು ಸ್ಮರಣೆ ಮಾಡಿದ್ರೆ ಪಾತಕಗಳು ನಾಶ ಆಗತ್ತೆ ಅನ್ನುವಂಥದ್ದು ನಮ್ಮ ಸಂಸ್ಕೃತಿಯಲ್ಲಿ ಬಂದಂಥ ಒಂದು ವಿಚಾರ. ಹಾಗಾಗಿ ದ್ರೌಪದಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯ ತಿಥಿಯಂದು ಯಜ್ಞಕುಂಡದಿಂದ ಆವಿರ್ಭಾವ ಆಗಿದ್ದು ಅನ್ನುವಂಥದ್ದು ಇಲ್ಲಿ ಗಮನಾರ್ಹವಾದಂಥ ಅಂಶ. ಹಾಗಾಗಿ ದ್ರೌಪದಿಯ ನಾಮಸ್ಮರಣೆಯನ್ನು ಮಾಡಿದಂಥ ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮದ ಬಗ್ಗೆ ನೋಡೋಣ, ಬನ್ನಿ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ಸಂಕಷ್ಟಹರ ಗಣಪತಿಯ ವ್ರತವನ್ನು ಆಚರಣೆ ಮಾಡುವಂತಹ ದಿನ. ಹಾಗಾಗಿ ಈ ನಾಲ್ಕು ರಾಶಿಯವರು ತಪ್ಪದೆ ಈ ದಿನ ಗಣಪತಿಯ ದರ್ಶನ ಮಾಡಬೇಕು. ಹಾಗೆ ಈ ವ್ರತದಲ್ಲಿ ಭಾಗವಹಿಸುವಂಥದ್ದು ಬಹಳ ಮುಖ್ಯ ಈ ದಿನದಲ್ಲಿ. ಯಾಕೆ ಅಂತ ಹೇಳಿದ್ರೆ, ವಿಘ್ನ ನಿವಾರಕ ಅಂತ ಹೇಳೇ ಪ್ರಸಿದ್ಧನಾಗಿರುವಂಥ ಗಣಪತಿ ಆರಾಧನೆಗಾಗಿ
ಪ್ರತಿ ತಿಂಗಳಲ್ಲಿ ಒಂದು ದಿನವನ್ನು ವಿಶೇಷವಾಗಿ ನಿಗದಿಪಡಿಸಿದ್ದಾರೆ, ಅದೇ ಚತುರ್ಥಿಯ ದಿನ. ಅದರಲ್ಲೂ ಕೃಷ್ಣ ಪಕ್ಷದ ಚತುರ್ಥಿ ಅಂತ ಹೇಳಿದ್ರೆ ಸಂಕಷ್ಟಹರ ಚತುರ್ಥಿ ಅಂತಲೇ ಹೆಸರಾಗಿರುವಂಥದ್ದು. ಈ ಸಂಕಷ್ಟಹರ ಚತುರ್ಥಿಯ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಮಂಗಳವಾರದಂದು ಬಂದರೆ ಈ ಸಂಕಷ್ಟಹರ ಚತುರ್ಥಿ ಆ ವ್ರತಕ್ಕೆ ಮತ್ತಷ್ಟು ಹೆಚ್ಚಿನ ಮಹತ್ವ ಇದೆ. ಅದನ್ನು ಅಂಗಾರಕ ಚತುರ್ಥಿ ಅನ್ನುವಂತಹ ಹೆಸರಿನಿಂದ ಕೂಡ ಕರೀತಾರೆ. ಹಾಗೆ ಈ ಸಂಕಷ್ಟಹರ ಚತುರ್ಥಿ ಆಚರಣೆಗೆ ಎರಡು ಪ್ರಮುಖವಾದಂತಹ ಹಿನ್ನೆಲೆ ಇದೆ. ಮೊದಲನೆಯದನ್ನು ಚತುರ್ಥಿಯ ದಿನದಂದು, ಅಂದರೆ ಯಾವ ದಿನ ಸಂಕಷ್ಟಹರ ಚತುರ್ಥಿಯ ಆಚರಣೆಯನ್ನು ನಡೆಸ್ತೇವೆಯೋ ಆ ದಿನದಂದು ಗಣೇಶನನ್ನೇ ಸರ್ವೋಚ್ಚ ದೇವರು ಅಂತ ಹೇಳಿ ಪರಿಗಣಿಸುವಂಥದ್ದು. ಹಾಗೆ ಆ ದಿನ ಸಾಕ್ಷಾತ್ ಗಣಪತಿಯೇ ಸ್ವತಃ ಧರೆಗಿಳಿದು ಬಂದು ಭಕ್ತರ ಪ್ರಾರ್ಥನೆಗಳನ್ನು ಆಲಿಸ್ತಾನೆ. ಆದ್ದರಿಂದಲೇ ಈ ಚತುರ್ಥಿಯ ದಿನದಂದು ಪ್ರಾರ್ಥಿಸುವವರ ಸಂಕಷ್ಟಗಳು ಸುಲಭವಾಗಿ ಬಗೆಹರಿಯುತ್ತೆ ಅನ್ನುವಂಥದ್ದು ಮತ್ತೊಂದು ನಂಬಿಕೆ. ಹಾಗಾಗಿ ಈ ದಿನ ವಿಶೇಷವಾಗಿ ಗಣಪತಿಯ ಆರಾಧನೆ, ಗಣಪತಿಯ ದರ್ಶನ, ಗಣಪತಿಯ ಸ್ತೋತ್ರ ಪಠಣೆ ಬಹಳ ವಿಶೇಷವಾಗಿ ಮಾಡಬೇಕಾಗಿರುವಂಥದ್ದು. ಹಾಗೆ ಈ ದಿನ ಕೆಲವರು ಉಪವಾಸ ವ್ರತವನ್ನು ಆಚರಣೆ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಈ ಸಂಕಷ್ಟಹರ ಗಣಪತಿಯ ಪೂಜೆ ಬಹಳ ಸರಳವಾಗಿರುವಂಥದ್ದು, ಪ್ರತಿಯೊಬ್ಬರೂ ಆಚರಣೆ ಮಾಡಬಹುದಾದಂಥದ್ದು. ಹಾಗೆ ಈ ದಿನ ಪ್ರಾತಃ ಕಾಲದಲ್ಲೇ ಎದ್ದು ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಏನಂದರೆ ಈ ದಿನ ಉಪವಾಸ ಇದ್ದು ಗಣಪತಿಯ ಆರಾಧನೆಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ತೇನೆ ಅನ್ನುವಂಥ ಒಂದು ಸಂಕಲ್ಪ ಅಷ್ಟೇ. ಆದರೆ ಈ ಗಣಪತಿಯ ಪೂಜೆ ಆರಂಭ ಆಗುವಂಥದ್ದು ಸಂಜೆಯ ಸಮಯದಲ್ಲಿ. ಹಾಗಾಗಿ ಸಂಜೆ ಮತ್ತೊಮ್ಮೆ ಸ್ನಾನಾದಿಗಳನ್ನು ಮಾಡಿ ರಾತ್ರಿ ಚಂದ್ರ ದರ್ಶನವನ್ನು ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಚಂದ್ರನಿಗೆ ನಮಸ್ಕಾರವನ್ನು ಮಾಡಿ ನಂತರದಲ್ಲಿ ಗಣಪತಿಯ ಪೂಜೆಯನ್ನು ಆರಂಭ ಮಾಡಿ ಗಣಪತಿಗೆ ನೈವೇದ್ಯವನ್ನು ಅರ್ಪಣೆ ಮಾಡಿ ತೀರ್ಥ ಪ್ರಸಾದಗಳನ್ನು ಸ್ವೀಕಾರ ಮಾಡುವಂಥದ್ದು. ಇಲ್ಲಿ ಗಣಪತಿಯನ್ನು ಆರಾಧನೆ ಮಾಡಿದ್ರೆ ಈ ದಿನ ವಿಶೇಷವಾಗಿ ಮನಸ್ಸಿನ ಆಸೆಗಳು ಈಡೇರುತ್ತೆ, ಸಮೃದ್ಧಿ ಹೆಚ್ಚಾಗುತ್ತೆ, ಹಾಗೆ ಬಂದೊದಗುವಂತಹ ಕಷ್ಟಗಳು ಯಾವುದೇ ಇದ್ದರೂ ಕೂಡ ಅದು ನಿವಾರಣೆಯಾಗುತ್ತೆ ಅಥವಾ ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಮಾರ್ಗೋಪಾಯ ನಮಗೆ ಹೊಳೆಯುತ್ತೆ ಅನ್ನುವಂಥ ಒಂದು ನಂಬಿಕೆಯಿಂದಲೇ ಈ ಸಂಕಷ್ಟಹರ ಗಣಪತಿಯ ವ್ರತವನ್ನು ಆಚರಣೆ ಮಾಡ್ತಾರೆ. ಇಲ್ಲಿ ಸಂಕಷ್ಟಹರ ಗಣಪತಿಯ ವ್ರತಕ್ಕೆ ಒಂದು ಪೌರಾಣಿಕ ಹಿನ್ನೆಲೆ ಕೂಡ ಇದೆ. ಧರ್ಮರಾಯನಿಗೆ ಸೂತ ಮಹಾಮುನಿಗಳು ತಿಳಿಸಿದಂತಹ ವ್ರತ ಯಾವುದು ಅಂತ ಹೇಳಿದ್ರೆ ಅದೇ ಸಂಕಷ್ಟಹರ ಗಣಪತಿಯ ವ್ರತ. ದುರ್ಯೋಧನನ ಕುತಂತ್ರಕ್ಕೆ ಬಲಿಯಾದಂತಹ ಧರ್ಮರಾಯ ತನ್ನ ರಾಜ್ಯವನ್ನು ಕಳ್ಕೊಳ್ತಾನೆ, ಐಶ್ವರ್ಯವನ್ನು ಕಳ್ಕೊಳ್ತಾನೆ, ಹಾಗೆ ಎಲ್ಲವನ್ನು ಕಳೆದುಕೊಂಡು ತನ್ನ ತಮ್ಮಂದಿರೊಂದಿಗೆ ಕಾಡಿನ ಪಾಲಾಗ್ತಾನೆ, ವನವಾಸವನ್ನು ಅನುಭವಿಸಬೇಕಾಗತ್ತೆ. ಅಂತಹ ದುಃಖದ ಸಂದರ್ಭದಲ್ಲಿ ಧರ್ಮರಾಯನನ್ನು ಸೂತ ಪುರಾಣಿಕ ಮಹರ್ಷಿಗಳು ಸಮಾಧಾನ ಮಾಡ್ತಾರೆ. ಆಗ ಧರ್ಮರಾಯ ಮಹಾಮುನಿಗಳ ಬಳಿ ತನ್ನ ಕಷ್ಟಗಳನ್ನೆಲ್ಲ ಪರಿಹರಿಸಿಕೊಳ್ಳಲಿಕ್ಕೆ ಇರುವಂತಹ ಉತ್ತಮ ವ್ರತವೊಂದನ್ನು ತಿಳಿಸಿ ಅಂತ ಕೇಳಿದಾಗ ಆ ಮಹಾಮುನಿಗಳು ಧರ್ಮರಾಜನಿಗೆ ಸಾಕ್ಷಾತ್ ಪರಶಿವನೇ ಕುಮಾರಸ್ವಾಮಿಗೆ ತಿಳಿಸಿದಂತಹ ಸಂಕಷ್ಟಹರ ಗಣಪತಿಯ ವ್ರತವನ್ನು ತಿಳಿಸ್ತಾರೆ. ಅಷ್ಟೇ ಅಲ್ಲ, ನಳ ಮಹಾರಾಜನಿಗೆ ದಮಯಂತಿ ಸಿಕ್ಕಿದ್ದು, ಕೃಷ್ಣ ಪರಮಾತ್ಮನಿಗೆ ಶಮಂತಕ ಮಣಿ ಸಹಿತ ಜಾಂಬವತಿ ಲಭಿಸಿದ್ದು ಇದೇ ವ್ರತವನ್ನು ಆಚರಣೆ ಮಾಡಿದ್ರಿಂದ, ಅದೇ ರೀತಿ ಶ್ರೀರಾಮಚಂದ್ರ ಭಗೀರಥ ಕೂಡ ಈ ವ್ರತದ ಆಚರಣೆಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಅವರು ತಿಳಿಸ್ತಾರೆ. ಹಾಗಾಗಿ ಈ ದಿನದ ವ್ರತದ ಆಚರಣೆಯಿಂದ ಧನಾಕಾಂಕ್ಷಿಗಳಿಗೆ ಧನ ಒದಗಿ ಬರುತ್ತೆ, ವಿದ್ಯೆ ಬೇಕಾದಂಥವರಿಗೆ ಉತ್ತಮ ವಿದ್ಯೆ ಲಭ್ಯವಾಗುತ್ತೆ, ಆರೋಗ್ಯದ ಅವಶ್ಯಕತೆ ಇರುವಂಥವ್ರಿಗೆ ಉತ್ತಮ ಆರೋಗ್ಯ ಸಿಕ್ಕತ್ತೆ. ಹೀಗೆ ಭಕ್ತರ ನಾನಾ ವಿಧವಾದ ಬೇಡಿಕೆಗಳನ್ನು ಈಡೇರಿಸುವಂತಹ ಅತ್ಯುತ್ತಮ ವ್ರತ ಇದು ಅನ್ನುವಂಥದ್ದು. ಆದ್ದರಿಂದಲೇ ಈ ವ್ರತವನ್ನು ಯಾವುದೇ ಜಾತಿ ಮತ ಸ್ತ್ರೀ ಪುರುಷ ಹೀಗೆ ಯಾವುದೇ ಭೇದ ಇಲ್ಲದೆ ಆಚರಿಸುವಂಥ ಒಂದು ಹಬ್ಬ ಅಂತ ಹೇಳಿದ್ರೆ ಅಥವಾ ವ್ರತ ಅಂತ ಹೇಳಿದ್ರೆ ಈ ಸಂಕಷ್ಟಹರ ಗಣಪತಿಯ ವ್ರತ. ಹಾಗಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಯಾರು ಬೇಕಾದರೂ ಕೂಡ ಈ ವ್ರತವನ್ನು ಮಾಡಬಹುದು. ಇನ್ನು ನಾರದ ಪುರಾಣದಲ್ಲಿ ವಿಶೇಷವಾಗಿ ಈ ಸಂಕಷ್ಟಹರ ಗಣಪತಿಯ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಹಾಗೆ ಗಣಪತಿಯ ಸ್ತೋತ್ರವನ್ನು ಕೂಡ ಇಲ್ಲಿ ತಿಳಿಸಿದ್ದಾರೆ. ತಮಗೆ ಗೊತ್ತಿದೆ ಸಂಕಷ್ಟಹರ ಗಣಪತಿಯ ಸ್ತೋತ್ರ ಯಾವುದು ಅಂತ ಹೇಳಿ. ಪ್ರಣಮ್ಯ ಶಿರಸಾ ದೇವಂ ಗೌರಿಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುಷ್ ಕಾಮಾರ್ಥ ಸಿದ್ಧಿಯೇ ಪ್ರಥಮಂ ವಕ್ರತುಂಡಂಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜಭಕ್ತಂ ಚತುರ್ಥಕಂ ಲಂಬೋದರಂ ಪಂಚಮಂಚ ಷಷ್ಠಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜಂಚ ಧೂಮ್ರವರ್ಣಂ ತಥಾಷ್ಟಮಂ ನವಮಂ ಬಾಲಚಂದ್ರಂಚ ದಶಮಂತು ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂತು ಗಜಾನನಂ
ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಯ ಪಟೇನ್ನರಹ ನಾಚ ವಿಘ್ನಭಯಂ ತಸ್ಯ ಸರ್ವ ಸಿದ್ಧೀಕರ ಪ್ರಭೋ ಅನ್ನುವಂಥದ್ದು ಗಣಪತಿಯ ಸ್ತೋತ್ರ. ಹಾಗೆ ಇದು ಮುಂದುವರಿಯುತ್ತೆ. ವಿದ್ಯಾರ್ಥಿ ಲಭತೆ ವಿದ್ಯಾಂ, ಧನಾರ್ಥಿ ಲಭತೆ ಧನಂ, ಪುತ್ರಾರ್ಥಿ ಲಭತೆ ಪುತ್ರಾನ್, ಮೋಕ್ಷಾರ್ಥಿ ಲಭತೆ ಗತಿಂ ಅನ್ನುವಂಥ ಈ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಬೇಕು ಈ ದಿನದಲ್ಲಿ ವಿಶೇಷವಾಗಿ. ಹಾಗೆ ಈ ದಿನ ಯಾರು ನಿಯಮಬದ್ಧರಾಗಿ ಈ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡ್ತಾರೋ ಅವರಿಗೆ ಇರುವಂತಹ ಸಂಕಟಗಳೆಲ್ಲ ನಿವಾರಣೆಯಾಗುತ್ತೆ ಅನ್ನುವಂಥದ್ದು. ಜೊತೆಗೆ ಗಣೇಶನ 21 ಹೆಸರುಗಳನ್ನು ಜಪ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಗಣೇಶನಿಗೆ ಈ ದಿನ 21 ಸಂಖ್ಯೆ ಬಹಳ ಪ್ರೀತಿಪೂರ್ವಕವಾಗಿರುವಂಥದ್ದು. ಆದ್ದರಿಂದಲೇ 21 ಪತ್ರಗಳಿಂದ ಗಣಪತಿಯನ್ನು ಪೂಜಿಸಬೇಕು. ಇದನ್ನೇ ಏಕವಿಂಶತಿ ಪತ್ರೆ ಪೂಜೆ ಅಂತ ಹೇಳಿ ಕರೀತಾರೆ. ಅಂದರೆ 21 ಬಗೆಯ ಪತ್ರೆಗಳಿಂದ ಪೂಜೆಯನ್ನು ಮಾಡುವಂಥದ್ದು. ಹಾಗೆ ಈ 21 ನಮಗೂ ಕೂಡ ಬಹಳ ವಿಶೇಷವಾಗಿ ಸಂಬಂಧಿಸಿದಂಥದ್ದು. ಅದೇನೆಂದರೆ ಮಾನವ ದೇಹದಲ್ಲಿ ಜ್ಞಾನೇಂದ್ರಿಯಗಳು 5, ಕರ್ಮೇಂದ್ರಿಯಗಳು 5, ಅವು ಮಾಡುವ ಕಾರ್ಯಗಳು 10, ಇದರ ಜೊತೆಗೆ ಮನಸ್ಸು ಸೇರಿದರೆ 21 ಆಗುತ್ತೆ. ಹಾಗೆ ಈ 21 ತತ್ವ ಒಟ್ಟಿಗೆ ಸೇರಿದಾಗ ಆ ಪೂಜೆ ಏಕಾಗ್ರತೆ ಹೊಂದಿ ಪರಿಪೂರ್ಣವಾಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಆದ್ದರಿಂದಲೇ ಗಣಪತಿಗೆ 21 ಹೂವು, 21 ಗರಿಕೆ, 21 ಹಣ್ಣು, 21 ಕಾಯಿ, 21 ಪತ್ರೆಗಳು, 21 ಕಡುಬು, 21 ಮೋದಕ, ಹೀಗೆ 21 ಸಂಖ್ಯೆಯಲ್ಲಿ ಗಣಪತಿಗೆ ಬಗೆ ಬಗೆಯಾದಂಥ ತಿಂಡಿಗಳನ್ನು ಮಾಡಿ ಸಮರ್ಪಣೆ ಮಾಡುವಂಥದ್ದು ಇದೆ. ಇನ್ನು ಈ 21 ಕೂಡಿದರೆ, ಅಂದರೆ 2 + 1 = 3 ಆಗುತ್ತೆ. ಇದು ಓಂಕಾರಕ್ಕೆ ಸಂಕೇತವಾಗಿ ಇರುವಂಥದ್ದು. ಆದ್ದರಿಂದಲೇ ಈ ದಿನ ನೀವು ಏನೇ ಮಾಡಿದ್ರೂ 21 ಸಂಖ್ಯೆಯಲ್ಲಿ ಮಾಡಿ ಅಥವಾ 3 ಸಂಖ್ಯೆಯಲ್ಲಿ ಮಾಡಿ ಬಹಳ ವಿಶೇಷ ಫಲ ಸಿಕ್ಕತ್ತೆ. ಹಾಗೆ ಗಣಪತಿಯ 32 ರೂಪಗಳನ್ನು ಈ ದಿನದಲ್ಲಿ ಸ್ಮರಣೆ ಮಾಡಿಕೊಳ್ಬೇಕು. ಗಣಪತಿಯ ಅಷ್ಟೋತ್ತರವನ್ನು ಹೇಳಿಕೊಳ್ಳುವಂಥದ್ದು, ಗಣಪತಿಯ ಸಹಸ್ರನಾಮವನ್ನು ಈ ದಿನ ಪಠಣ ಮಾಡಿಕೊಳ್ಳುವಂಥದ್ದು. ಹಾಗೆ ಕೃಷ್ಣ ಪಕ್ಷದ ಚತುರ್ಥಿಯ ದಿನನೇ ಯಾಕೆ ಈ ವ್ರತವನ್ನು ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ, ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮನಿಗೆ ಹಲವಾರು ವಿಘ್ನಗಳು ಎದುರಾಯಿತು. ಅಂಥ ವಿಘ್ನಗಳನ್ನು ನಿವಾರಣೆ ಮಾಡುವಂತಹ ಸಂದರ್ಭದಲ್ಲಿ ಪ್ರಣವ ಸ್ವರೂಪನಾಗಿ ವಕ್ರತುಂಡಾಕೃತಿಯಲ್ಲಿ ಪ್ರತ್ಯಕ್ಷನಾದಂಥವನು ಗಣಪತಿ. ಅದರಲ್ಲೂ ಈ ದಿನನೇ ಪ್ರತ್ಯಕ್ಷನಾಗಿ ಬ್ರಹ್ಮನಿಗೆ ಒದಗಿದಂತಹ ವಿಘ್ನಗಳನ್ನು ನಿವಾರಣೆ ಮಾಡಿದ ಅನ್ನುವಂಥ ಒಂದು ಪುರಾಣದ ಹಿನ್ನೆಲೆ ಕೂಡ ಇದೆ. ಇನ್ನು ಶನಿ ದೋಷಕ್ಕೂ ಕೂಡ ಈ ಗಣಪತಿಯ ಪೂಜೆಯನ್ನು ಮಾಡುವಂಥದ್ದಿದೆ. ಹಾಗಾಗಿ ಬಹಳ ವಿಶೇಷವಾಗಿ ಸಾಡೆಸಾತಿ ಶನಿಯ ಪ್ರಭಾವ ಇದ್ದರೆ, ಶನಿದೋಷ ಇದ್ದರೆ, ಶನಿಯ ದೆಶೆಯಲ್ಲಿ ಪಂಚಮ ಶನಿಯ ತೊಂದರೆ ಇರುವಂಥವರು ಕೂಡ ಈ ಗಣಪತಿಯನ್ನು ಆರಾಧನೆ ಮಾಡಿದ್ರೆ ತುಂಬ ಉತ್ತಮ ಅನ್ನುವಂಥ ಅಭಿಪ್ರಾಯ ಕೂಡ ಇದೆ. ಹಾಗಾಗಿ ಶನಿಗ್ರಹ ತ್ರಿಮೂರ್ತಿಗಳನ್ನು ಬಿಡದೆ ಎಲ್ಲ ದೇವಾನುದೇವತೆಗಳನ್ನು ಕಾಡಿದಂಥವನು ಶನಿದೇವ. ಆದರೆ ಗಣಪತಿ ಮತ್ತು ಆಂಜನೇಯನನ್ನು ಮಾತ್ರ ಈ ಶನಿದೇವನಿಂದ ಹಿಡೀಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದ್ದರಿಂದಲೇ ಈ ಶನಿ ದೋಷವನ್ನು ತಪ್ಪಿಸ್ಕೊಳ್ಬೇಕು, ಶನಿ ಕಾಟವನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಗಣಪತಿಯನ್ನು ಮತ್ತು ಆಂಜನೇಯನನ್ನು ಇವರ ಇಬ್ಬರನ್ನು ಭಕ್ತಿಯಿಂದ ನಂಬಿ ಪೂಜೆ ಮಾಡೋದರಿಂದ ಬಹಳ ಉತ್ತಮವಾದಂತಹ ರಕ್ಷಣೆ ಸಿಕ್ಕತ್ತೆ ಅನ್ನುವಂಥದ್ದು ಕೂಡ ಇದೆ. ಇದರಿಂದ ಮನಸ್ಸಿಗೆ ಶಾಂತಿ ಸಮಾಧಾನ ಲಭ್ಯವಾಗುತ್ತೆ. ಹಾಗೆ ತೊಂದರೆಗಳನ್ನು ನಿವಾರಿಸಿ ನಮ್ಮ ದಾರಿ ಸುಗಮವಾಗುವಂತೆ ಮಾಡುವಂಥ, ಹಾಗೆ ನಾವು ಹಿಡಿದಂತಹ ಕೆಲಸ ಕಾರ್ಯಗಳಲ್ಲಿ ಯಾವುದೇ ವಿಘ್ನಗಳು ಬಂದು ಅದು ಅರ್ಧಕ್ಕೆ ನಿಲ್ಲುವಂಥದ್ದು ಅಥವಾ ಆ ಕೆಲಸದಿಂದ ಆಗುವಂಥ ನಷ್ಟಗಳನ್ನು ತಪ್ಪಿಸಲಿಕ್ಕೆ ಈ ದಿನ ಸಂಕಷ್ಟಹರ ಗಣಪತಿಯ ವ್ರತವನ್ನು ಆಚರಣೆ ಮಾಡಬೇಕು. ಹಾಗೆ ಇಲ್ಲಿ ಗಣಪತಿ ಅಂತ ಹೇಳಿದ್ರೆ ಬಹಳ ಗೂಢಾರ್ಥ ಇರುವಂಥದ್ದು. ಗಾ ಅಂತ ಹೇಳಿದ್ರೆ ಬುದ್ಧಿ, ಣಾ ಅಂತ ಹೇಳಿದ್ರೆ ಜ್ಞಾನ, ಇನ್ನು ಪತಿ ಅಂತ ಹೇಳಿದ್ರೆ ಹಿಡಿತವನ್ನು ಸಾಧಿಸುವಂಥವನು. ಅಂದರೆ ಯಾರು ಬುದ್ಧಿ ಮತ್ತು ಜ್ಞಾನದ ಮೇಲೆ ಹಿಡಿತವನ್ನು ಸಾಧಿಸ್ತಾರೋ ಆತನೇ ಗಣಪತಿ ಅನ್ನುವಂಥ ಒಂದು ಸಾಂಕೇತಿಕ ಅರ್ಥ ಕೂಡ ಇದೆ. ಇನ್ನು ವಿನಾಯಕನ ಜನ್ಮ ನಕ್ಷತ್ರ ಹಸ್ತ ನಕ್ಷತ್ರ, ಕನ್ಯಾ ರಾಶಿಗೆ ಬರುತ್ತೆ. ಇಲ್ಲಿ ಹಸ್ತ ಅಂತ ಹೇಳಿದರೆ ಸೊಂಡಿಲನ್ನು ಹೊಂದಿರುವಂಥ ಪ್ರಾಣಿ ಅನ್ನುವಂಥ ಅರ್ಥ. ಹಾಗಾಗಿ ಸೊಂಡಿಲು ಇರುವಂಥದ್ದು ಆನೆಗೆ ಮಾತ್ರ, ಆನೆಯ ಮುಖವನ್ನು ಹೊಂದಿರುವಂಥವನು ಗಣಪತಿ ಮಾತ್ರ. ಆದ್ದರಿಂದಲೇ ವಿನಾಯಕನ ಜನ್ಮ ನಕ್ಷತ್ರ ಹಸ್ತ ನಕ್ಷತ್ರ ಆಗುತ್ತೆ. ಹಾಗೆ ಕನ್ಯಾ ರಾಶಿಯ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ಪಂಡಿತ, ಜ್ಞಾನವಂತ ಅನ್ನುವಂಥ ಒಂದು ಅರ್ಥ ಕೂಡ ಇದೆ. ಆದ್ದರಿಂದಲೇ ವಿನಾಯಕ ಮಹಾಪಂಡಿತ, ಹಾಗೆ ಬುದ್ಧಿವಂತ. ಹಾಗಾಗಿ ಗಣಪತಿಯನ್ನು ಮಹಾಪಂಡಿತ ಅಥವಾ ಬುದ್ಧಿವಂತ ಅನ್ನುವಂಥ ಅರ್ಥದಲ್ಲಿ ಕರೀತಾರೆ.
ಆದ್ದರಿಂದಲೇ ವಿದ್ಯಾರ್ಥಿಗಳು ವಿಶೇಷವಾಗಿ ಗಣಪತಿಯನ್ನು ಆರಾಧನೆ ಮಾಡಬೇಕು ಅನ್ನುವಂಥದ್ದನ್ನು ಹಿರಿಯರು ಹೇಳುವಂಥದ್ದು. ಹಾಗೆ ಬುಧ ಹಸಿರು ಬಣ್ಣದಲ್ಲಿರೋದ್ರಿಂದ ಗಣಪತಿಯನ್ನು ಹಸಿರು ಪತ್ರೆಗಳಿಂದ ಪೂಜಿಸಬೇಕು ಅನ್ನುವಂಥ ಹಿನ್ನೆಲೆ ಕೂಡ ಇದೆ. ಇನ್ನು ಈ ಪತ್ರೆಗಳು ಹಸಿರಿನಿಂದ ಕೂಡಿರುತ್ತೆ, ಎಲ್ಲ ಕಡೆ ಉಚಿತವಾಗಿ ಸಿಕ್ಕುವಂಥದ್ದು. ಇದನ್ನು ಬಳಸಿ ಗಣಪತಿಯನ್ನು ಆರಾಧನೆ ಮಾಡಬಹುದು ಸರಳವಾಗಿ ಅನ್ನುವಂಥದ್ದು. ಇನ್ನು ವಿಶೇಷವಾಗಿ ಗಣಪತಿಗೆ ಕೆಂಪು ಬಣ್ಣ ಬಹಳ ಇಷ್ಟ. ಗಣಪತಿ ರಕ್ತವರ್ಣ ಶರೀರದವನು, ಅಂದರೆ ಕುಜನ ಅಂಶ ಹೆಚ್ಚಾಗಿ ಗಣಪತಿಯಲ್ಲಿರುತ್ತೆ. ಹಾಗೆ ಕುಜನ್ ಕೆಂಪು ಬಣ್ಣಕ್ಕೆ ಅಧಿಪತಿಯಾಗಿರುವಂಥವನು. ಆದ್ದರಿಂದಲೇ ಗಣಪತಿಗೆ ಕೆಂಪು ಬಣ್ಣದ ಹೂಗಳು, ಕೆಂಪು ಬಣ್ಣದ ಅಕ್ಷತೆ, ಹಾಗೆ ಕೆಂಪು ಬಣ್ಣದ ವಸ್ತ್ರದಿಂದ ಅವನನ್ನು ಅಲಂಕಾರ ಮಾಡುವಂಥದ್ದು ಬಹಳ ವಿಶೇಷ ಈ ದಿನದಲ್ಲಿ. ಹಾಗೆ ವಿನಾಯಕನಿಗೆ ಅಧಿಪತಿ ರವಿಗ್ರಹ. ಗಣಪತಿ ಶಿವನ ಪ್ರಮಥ ಗಣಗಳಿಗೆ ಅಧಿಪತಿಯಾಗಿ ಇರುವಂಥವನು. ಆದ್ದರಿಂದಲೇ ಈತನನ್ನು ಗಣನಾಥ ಅಥವಾ ಗಣಪತಿ ಅಂತ ಹೇಳಿ ಸಂಬೋಧನೆ ಮಾಡುವಂಥದ್ದು. ಹಾಗಾಗಿ ಗಣಪತಿಯ ಆರಾಧನೆ ಪ್ರತಿ ತಿಂಗಳು ಬಹಳ ವಿಶೇಷ ಫಲವನ್ನು ಕೊಡುವಂಥದ್ದು. ಹಾಗೆ ಗಣಪತಿಯನ್ನು ನೀರಿನಲ್ಲಿ ವಿಸರ್ಜನೆ ಮಾಡುವಂಥದ್ದು ಕೂಡ ಇದೆ. ಯಾಕೆಂದರೆ ನೀರು ಗಣಪತಿಗೆ ಬಹಳ ಇಷ್ಟವಾದಂಥದ್ದು. ಇಲ್ಲಿ ವಿಶೇಷವಾಗಿ ಜಲತತ್ವ ರಾಶಿಗಳಾದಂಥ ಕರ್ಕಾಟಕ, ವೃಶ್ಚಿಕ ಮತ್ತು ಮೀನ ರಾಶಿಯವರು ಈ ದಿನ ಹೆಚ್ಚು ಗಣಪತಿಯನ್ನು ಆರಾಧನೆ ಮಾಡಬೇಕು. ಹಾಗೆ ತಮ್ಮ ಜೀವನದಲ್ಲಿ ಕೂಡ ಗಣಪತಿಯ ಆರಾಧನೆಯನ್ನು ಮಾಡಿ ಕೆಲಸಗಳನ್ನು ಪ್ರಾರಂಭ ಮಾಡಿದ್ರೆ ಆ ಕೆಲಸಗಳು ವಿಶೇಷವಾಗಿ ಫಲವನ್ನು ಕೊಡುವಂಥದ್ದು. ಹಾಗೆ ನಿಮ್ಮ ಗುರಿಯನ್ನು ಮುಟ್ಟಲಿಕ್ಕೂ ಕೂಡ ಇದು ಸಹಾಯಕವಾಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಗಣಪತಿಯದ್ದು ಕನ್ಯಾ ರಾಶಿ ಆಗಿರೋದ್ರಿಂದ ಕನ್ಯಾ ರಾಶಿಯವರು ಕೂಡ ಗಣಪತಿಯನ್ನು ಪೂಜೆ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಕರ್ಕಾಟಕ, ವೃಶ್ಚಿಕ, ಮೀನ ಮತ್ತು ಕನ್ಯಾ ಈ ನಾಲ್ಕು ರಾಶಿಯವರು ಸಂಕಷ್ಟಹರ ಗಣಪತಿಯ ವ್ರತದಲ್ಲಿ ಭಾಗವಹಿಸಿ ಗಣಪತಿಯ ದರ್ಶನ ಮಾಡಿ ಗಣಪತಿಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಆಚರಣೆ ಮಾಡಬಹುದಾದಂಥ ಈ ವ್ರತವನ್ನು ಸರಳವಾಗಿ ಆಚರಣೆ ಮಾಡಿ ಗಣಪತಿಯ ದೇವಾಲಯಕ್ಕೆ ಹೋಗಿ ದರ್ಶನ ಮಾಡಿ ನಿಮಗೆ ತಿಳಿದಿರುವಂತಹ ಸ್ತೋತ್ರಗಳನ್ನೇ ಪಠಣ ಮಾಡಿ ಬನ್ನಿ. ಇದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುತ್ತೆ, ಗಣಪತಿಯ ಅನುಗ್ರಹ ಉಂಟಾಗುತ್ತೆ, ತಮಗೆ ಉತ್ತರೋತ್ತರವಾಗಿ ಅಭಿವೃದ್ಧಿ ಉಂಟಾಗಿ ನಿಮ್ಮ ಸಂಕಲ್ಪಗಳು ಈಡೇರುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಗಣಪತಿ ತಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಲಿ ಅಂತ ಹೇಳಿ ಪ್ರಾರ್ಥಿಸೋಣ, ಬನ್ನಿ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚರ ಫಲಗಳು ಹೇಗಿವೆ ನೋಡೋಣ, ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕೆಲವು ಕೆಲಸಗಳನ್ನು ಆರಂಭದಿಂದ ಶುರು ಮಾಡಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಬರಬಹುದು. ಹಾಗಾಗಿ ಕೆಲಸ ಎಲ್ಲೇ ನಿಂತಿರಲಿ ಅದನ್ನು ಮರುಚಾಲನೆ ಮಾಡುವಂಥದ್ದು ಬಹಳ ಉತ್ತಮ. ಹಾಗೆ ಮನೆ ನಿರ್ಮಾಣ ಕಾರ್ಯವನ್ನು ಆರಂಭ ಮಾಡಿರುವಂಥವರು ಅಥವಾ ಈ ಜಮೀನನ್ನು ಕೊಳ್ಳಬೇಕು ಅನ್ನುವಂಥ ಸಂಕಲ್ಪ ಮಾಡಿಕೊಂಡಿರುವಂಥವ್ರಿಗೆ ಬಹಳ ಉತ್ತಮ ದಿನ. ಏಕೆಂದರೆ ನಿಮಗೆ ನೆರವು ಸಿಕ್ಕುವಂತಹ ದಿನ ಕೂಡ. ಹಾಗೆ ಈ ದಿನದಲ್ಲಿ ಅತಿ ಮುಖ್ಯವಾದಂಥ ತೀರ್ಮಾನವೊಂದನ್ನು ಮಾಡುವಂಥ ದಿನ ಕೂಡ. ಇನ್ನು ಕಾಲು ನೋವಿನ ಸಮಸ್ಯೆ ಇರುವಂಥವರು ಈ ದಿನ ಸ್ವಲ್ಪ ಜಾಗೃತಿಯಾಗಿ ಇರಬೇಕು, ಪ್ರಯಾಣ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅದಕ್ಕಾಗಿ ಈ ದಿನ ವಿಘ್ನ ವಿನಾಶಕನಾದಂತಹ ಗಣಪತಿಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ನಿರರ್ಥಕವಾದಂತಹ ಕೆಲಸಗಳಿಗೆ ಹೆಚ್ಚಿನ ಸಮಯ ಮೀಸಲಾಗಿಡುವಂತಹ ಸಂದರ್ಭ ಬರಬಹುದು. ಹಾಗಾಗಿ ಈ ದಿನ ಸಮಯದ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥದ್ದು, ಗಮನ ಕೊಡುವಂಥದ್ದನ್ನು ಮಾಡಬೇಕಾಗತ್ತೆ. ಇನ್ನು ಈ ದಿನ ಪ್ರಾಣಿ ಪಕ್ಷಿಗಳ ಬಗ್ಗೆ ಪ್ರೀತಿ ಇರುವಂಥವ್ರಿಗೆ ಬಹಳ ವಿಶೇಷವಾದಂತಹ ದಿನ. ಯಾಕೆಂದರೆ ನಿಮ್ಮ ಕನಸು ನನಸಾಗುವಂತಹ ದಿನ ಕೂಡ. ಇನ್ನು ವಿಶೇಷವಾಗಿ ಉದ್ಯೋಗ ಸ್ಥಳದಲ್ಲಿ ಮೇಲಧಿಕಾರಿಗಳ ಮಾತಿನಿಂದ ಈ ದಿನ ಮನಸ್ಸಿಗೆ ತುಂಬ ಹಿತ ಅನಿಸುತ್ತೆ, ತುಂಬ ಸಂತೋಷ ಉಂಟಾಗುವಂಥದ್ದು. ಹಾಗೆ ಈ ದಿನದಲ್ಲಿ ನಿಮ್ಮಲ್ಲಿರುವಂಥ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಇದೆ, ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ತುಂಬ ಸಂತೋಷವಾಗಿರ್ತೀರಿ. ಹಾಗೆ ಈ ದಿನ ನಿಮ್ಮ ಪ್ರೀತಿ ಪಾತ್ರರ ಮಾತು ಕೂಡ ನಿಮಗೆ ತುಂಬ ಇಷ್ಟವಾಗುತ್ತೆ, ಸಂತೋಷವನ್ನು ತರುತ್ತೆ. ಒಟ್ಟಾರೆ ಈ ದಿನ ಮನಸ್ಸಿಗೆ ತುಂಬ ಹಿತ ಅನ್ನಿಸುವಂತಹ ಕೆಲಸಗಳೇ ನಡೆಯುವಂಥದ್ದು. ಅದಕ್ಕಾಗಿ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಗಣಪತಿಯ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ.
ಮಿಥುನ ರಾಶಿಯವರು ಈ ದಿನ ಸಂಶೋಧನಾ ಕಾರ್ಯದಲ್ಲಿ ತೊಡಗುವಂಥದ್ದು ಇದೆ. ಏನೋ ಒಂದು ಹೊಸದನ್ನು ಕಂಡುಹಿಡಿತೀರಿ. ಕ್ಯೂರಿಯಾಸಿಟಿ ಜಾಸ್ತಿ, ಕುತೂಹಲ ಜಾಸ್ತಿ ಇದೆ. ಹಾಗಾಗಿ ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಈ ದಿನದಲ್ಲಿ ಹೊಸ ಅಂಶವೊಂದನ್ನು ಕಂಡುಹಿಡ್ಕೊಳ್ಳುವಂಥದ್ದು, ಹೊಸ ಜನರ ಪರಿಚಯ ಆಗುವಂಥದ್ದು, ಹೊಸ ವ್ಯಾಪಾರ ವ್ಯವಹಾರಗಳಲ್ಲಿ ಮನಸ್ಸು ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಒಂದು ಅಡ್ವೆಂಚರಸ್ ಆಗಿರುವಂತಹ ದಿನ ನಿಮಗೆ. ಹಾಗೆ ಈ ದಿನ ನಿಮ್ಮ ಅಮೂಲ್ಯವಾದಂಥ ವಸ್ತುಗಳ ಬಗ್ಗೆ ಸ್ವಲ್ಪ ಜಾಗ್ರತೆಯಿಂದ ಇರಿ. ಹಾಗೆ ಈ ದಿನ ನಿಮ್ಮ ಸಂಗಾತಿಯ ಕಡೆ, ಸಂಗಾತಿಯ ಸಂಬಂಧಿಕರ ಕಡೆಯಲ್ಲಿ ಈ ದಿನ ಅಗತ್ಯವಾದಂಥ ನೆರವು ಒದಗಿ ಬರುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ವಿಶೇಷವಾಗಿ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಗಣಪತಿಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ ನಿಮಗೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ ಒಂದು. ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯವರು ಈ ದಿನದಲ್ಲಿ ಯಾವುದೇ ಒಂದು ಹೊಸ ಅವಕಾಶಗಳನ್ನು ತಿರಸ್ಕಾರ ಮಾಡಬೇಡಿ. ಹೊಸದಾಗಿ ಬರುತ್ತೆ, ನಿಮ್ಮ ಮನಸ್ಸಿಗೆ ಹಿತ ಅನಿಸಲ್ಲ, ಯಾಕೆಂದರೆ ಅದು ಹೇಳಿ ಕೇಳಿ ಹೊಸದಾಗಿರುವಂಥದ್ದು. ಆದರೆ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡ್ರೆ, ಸ್ವಲ್ಪ ಅಡ್ಯಾಪ್ಟಬಿಲಿಟಿ ಅನ್ನುವಂಥ ನೇಚರ್ ಇದ್ದರೆ ಖಂಡಿತ ಅವಕಾಶ ಏನಿದೆ ಅದು ಭವಿಷ್ಯದಲ್ಲಿ ಉತ್ತಮವಾದಂಥ ಅವಕಾಶವಾಗುತ್ತೆ. ಹಾಗಾಗಿ ಈ ದಿನದಲ್ಲಿ ಸ್ವಲ್ಪ ವಿವೇಚನೆಯನ್ನು ಉಪಯೋಗಿಸಬೇಕಾಗತ್ತೆ. ಹಾಗೆ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಆತುರ ಮಾಡಿಕೊಳ್ಬೇಡಿ. ಈ ದಿನದಲ್ಲಿ ಸ್ವಲ್ಪ ಮನಸ್ಸು ಕೂಡ ಚಂಚಲವಾಗಿರುವಂಥದ್ದು, ಹಾಗೆ ಆತುರಾತುರವಾಗಿ ಕೆಲಸ ಮಾಡಿ ಏನೋ ಅನ್ನೋದ್ರೂ ಎಡವಟ್ಟು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಖಿನ್ನತೆಯಿಂದ ಮಾನಸಿಕ ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥವರು ವೈದ್ಯರನ್ನು ಭೇಟಿ ಮಾಡುವಂಥದ್ದು, ಅಥವಾ ನಿಮ್ಮ ಹಿತೈಷಿಗಳು, ನಿಮ್ಮ ಮಿತ್ರರು, ಬಂಧುಗಳು ಅವರ ಮಾತನ್ನು ಕೇಳೋದ್ರಿಂದ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಅದಕ್ಕಿಂತ ಹೆಚ್ಚಿನದಾಗಿ ಈ ದಿನ ಭಗವಂತನ ನಾಮಸ್ಮರಣೆಯನ್ನು ಮಾಡಿ, ಜೊತೆಗೆ ವಿಷ್ಣು ತತ್ವ ಇರುವಂತಹ ದೇವಾಲಯಕ್ಕೆ ಹೋಗಿ ಬನ್ನಿ, ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡಿಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ ಐದು. ಸಿಂಹರಾಶಿ, ಸಿಂಹರಾಶಿಯವರು ಈ ದಿನ ಯಾವುದೇ ಒಂದು ಹೊಸ ಕೆಲಸಕ್ಕೆ ಕೈ ಹಾಕಬೇಡಿ. ಅದರಲ್ಲೂ ಈ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಕೆಲಸ ಕಾರ್ಯಗಳನ್ನು, ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ಸ್ವಲ್ಪ ಲಾಭದ ಪ್ರಮಾಣ ಇರುತ್ತೆ, ಜೊತೆಗೆ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಕೂಡ ಇರುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುವಂಥದ್ದು. ಇನ್ನು ಸರ್ಕಾರದ ಮಟ್ಟದಲ್ಲಿ ಬಾಕಿ ಉಳಿದಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಈ ದಿನ ವಿಶೇಷ ಮನಸ್ಸಾಗುತ್ತೆ ನಿಮಗೆ. ಅದನ್ನು ಮರುಚಾಲನೆ ಮಾಡಬೇಕು ಅನ್ನುವಂಥ ಮನಸ್ಸು ಬರುವಂಥದ್ದು. ಹಾಗಾಗಿ ನಿಮ್ಮ ಈ ಮರು ಪ್ರಯತ್ನ ಏನಿದೆ ಹೊಸ ಜೀವವನ್ನು ತರುತ್ತೆ ಆ ಕೆಲಸ ಕಾರ್ಯಗಳಿಗೆ. ಇನ್ನು ಮೇಲಧಿಕಾರಿಗಳ ಒಂದು ಸಹಾಯ ಈ ದಿನ ಕೂಡ ನಿಮಗೆ ಲಭ್ಯವಾಗುವಂಥದ್ದು. ಹಾಗೆ ಮಾಧ್ಯಮಗಳಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇರುವಂಥವ್ರಿಗೆ ಈ ದಿನ ಹೊಸ ಜವಾಬ್ದಾರಿಗಳು ಬರುವಂಥದ್ದು, ಒತ್ತಡಗಳು ಹೆಚ್ಚಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಒತ್ತಡ ನಿವಾರಣೆ ಮಾಡಿಕೊಳ್ಬೇಕು, ಅದಕ್ಕಾಗಿ ಮನಸ್ಸನ್ನು ಸಮಾಧಾನದಲ್ಲಿ ಇಟ್ಕೊಳ್ಳಿ. ಯೋಗ, ಧ್ಯಾನ, ಪ್ರಾಣಾಯಾಮ ಇಂಥದ್ದನ್ನು ಮಾಡಿ, ಜೊತೆಗೆ ಈ ದಿನ ಸೂರ್ಯ ನಮಸ್ಕಾರವನ್ನು ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ ಎಂಟು. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಈ ದಿನ ಹೊಸ ಅವಕಾಶಗಳು ಬರುವಂಥದ್ದು, ಹಾಗೆ ಬರಬೇಕಾಗಿರುವಂಥ ಹಣ ವಾಪಸ್ ಬರುತ್ತೆ, ದೂರ ಹೋಗಿರುವಂಥ ಮಿತ್ರರು ಮತ್ತೆ ನಿಮ್ಮನ್ನು ಮಾತಾಡಿಸ್ಕೊಂಡು ಬರುವಂಥದ್ದು. ಒಟ್ಟಾರೆ ಈ ದಿನ ನಿಮ್ಮಿಂದ ಯಾವುದು ದೂರ ಹೋಗಿದೆಯೋ ಅದೆಲ್ಲ ಹತ್ತಿರ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರ ಪ್ರೀತಿ ವಿಶ್ವಾಸಗಳನ್ನು ಕೂಡ ಮರಳಿ ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನದಲ್ಲಿ ಯಾವುದೇ ಒಂದು ಅವಕಾಶಗಳಾಗಲಿ, ಯಾವುದೇ ಪ್ರಯತ್ನಗಳಾಗಲಿ ನಿಮ್ಮ ಫೇವರಬಲ್ ಆಗಿ ಇರುವಂಥದ್ದು. ಇನ್ನು ವಿಶೇಷವಾಗಿ ಯಾವುದೇ ವ್ಯಕ್ತಿಯ ಬಗ್ಗೆ ಯಾವುದೇ ವಿಚಾರವನ್ನು ಹೇಳುವಂಥ ಸಂದರ್ಭದಲ್ಲಿ, ಇನ್ನು ಕೆಲವು ವಿಚಾರಗಳಿಗೆ ನಿಮ್ಮ ತೀರ್ಮಾನವನ್ನು ಅಥವಾ ಅಭಿಪ್ರಾಯವನ್ನು ಹೇಳುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ನಿಮ್ಮ ಮಾತು ನಿಮ್ಮ ನಿಗಾದಲ್ಲಿ ಇರಲಿ. ಹಾಗೆ ಈ ದಿನ ವಿಶೇಷವಾಗಿ ನಿಮ್ಮ ಹಿರಿಯರ, ಮನೆಯಲ್ಲಿರುವಂಥ ಹಿರಿಯರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಈ ದಿನ ಭಕ್ತಿಯಿಂದ ನೀವು ಶಿವಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ. ಶಿವನ ದರ್ಶನ ಮಾಡಿ ಒಳ್ಳೆಯ ಫಲ ಇದೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ ಮೂರು. ತುಲಾರಾಶಿ, ತುಲಾರಾಶಿಯವರಿಗೆ ಈ ದಿನ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಶುಭ ಸುದ್ದಿಯನ್ನು ಕೇಳುವಂತಹ ಯೋಗ ಇದೆ.
ಹಾಗೆ ವೃತ್ತಿ ಕಾರಣಕ್ಕಾಗಿ ಪ್ರಯಾಣ ಮಾಡುವಂತಹ ಸಂದರ್ಭಗಳು ಬರಬಹುದು. ಆದರೆ ಸನ್ನಿವೇಶ ಅಷ್ಟೊಂದು ಯಶಸ್ವಿಯಾಗಲ್ಲ, ಸರಳವಾಗಿಲ್ಲ, ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಇನ್ನು ವಿಶೇಷವಾಗಿ ಆಲಸ್ಯ ಮಾಡಿದರೆ ಕೆಲಸ ಕೆಟ್ಟು ಹೋಗುತ್ತೆ. ಹಾಗಾಗಿ ಈ ದಿನ ಸೋಮಾರಿತನವನ್ನು ಬಿಟ್ಟು ಸ್ವಲ್ಪ ಚುರುಕುತನದಿಂದ ಲವಲವಿಕೆಯಿಂದ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳಿ. ಇನ್ನು ಹಣಕಾಸಿನ ವಿಚಾರದಲ್ಲಿ ಯಾವುದೇ ಒಂದು ತೀರ್ಮಾನಕ್ಕೆ ಈ ದಿನ ಬರಬೇಡಿ. ಹಾಗೆ ಕೆಲವು ವಿಚಾರಗಳನ್ನು ನಾಳೆ ಮಾಡಿದ್ರಾಯಿತು ಅನ್ನುವಂಥ ಒಂದು ಆಲಸ್ಯ ಮನೋಭಾವ ಬರಬಹುದು. ಆದ್ದರಿಂದ ಕೆಲವು ಕೆಲಸಗಳನ್ನು ಪ್ರಿಯಾರಿಟಿ ಮೇಲೆ ಈ ದಿನನೇ ಮಾಡಬೇಕಾಗತ್ತೆ. ಸ್ವಲ್ಪ ನಿಮ್ಮ ಸಮಯವನ್ನು ಪರಿಪಾಲನೆ ಮಾಡುವಂಥದ್ದು, ಹಾಗೆ ಕೆಲಸ ಕಾರ್ಯಗಳನ್ನು ಪ್ರಿಯಾರಿಟೈಸ್ ಮಾಡಿಕೊಳ್ಳುವಂಥದ್ದು ಬಹಳ ಉತ್ತಮ. ಇನ್ನು ವಿಶೇಷವಾಗಿ ಕೆಲವರನ್ನು ಪ್ರೀತಿಪೂರ್ವಕವಾಗಿ ನೋಡಿಕೊಳ್ಳುವಂಥ ಅನಿವಾರ್ಯತೆ ಈ ದಿನ ಒದಗಿ ಬರುತ್ತೆ. ಹಾಗೆ ನಿಮ್ಮ ಇಷ್ಟದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿ ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 8. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನದಲ್ಲಿ ಬಹಳ ವಿಶೇಷವಾಗಿ ಒಂದು ನಿರ್ಧಾರವನ್ನು ಕೈಗೊಳ್ಳುವಂಥ ದಿನ. ಹಾಗಾಗಿ ಬಹಳ ಸಮಯದಿಂದ ಒದ್ದಾಡ್ತಾ ಇದ್ದೀರಿ, ಏನು ಮಾಡಬೇಕು ಅಂಥೇಳಿ ಬಿಸಿ ತುಪ್ಪದಂತೆ ಇದ್ದಂತಹ ಒಂದು ಪರಿಸ್ಥಿತಿ. ಆದರೆ ಇದು ನಿವಾರಣೆಯಾಗುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರಯತ್ನಗಳೇನಿದೆ, ಅದರಲ್ಲೂ ನಿಮ್ಮ ಪ್ರೀತಿಯ ಜೀವನ, ಪ್ರೇಮದ ಜೀವನ ಏನಿದೆ, ಅದು ವಿಶೇಷವಾಗಿ ಸಫಲತೆಯನ್ನು ಕೊಡುವಂಥ ದಿನ. ಇನ್ನು ಪ್ರಯಾಣ ಹೆಚ್ಚಾಗಿರೋದ್ರಿಂದ ಖರ್ಚುಗಳು ಕೂಡ ವಿಪರೀತ ಆಗುತ್ತೆ ಈ ದಿನದಲ್ಲಿ. ಹಾಗೆ ನಿಮ್ಮ ನೆರೆಹೊರೆಯವರ ಬಗ್ಗೆ ಮಾತಿನಲ್ಲಿ ವಿಶ್ವಾಸವನ್ನು ಇಟ್ಕೊಳ್ಬೇಕಾಗತ್ತೆ. ಅವರ ಮನಸ್ಸನ್ನು ಗೆಲ್ಲಬೇಕು, ಅದಕ್ಕಾಗಿ ಸ್ವಲ್ಪ ಪರೋಪಕಾರ, ಸಹಾಯ ಇತ್ಯಾದಿಗಳನ್ನು ಮಾಡುವಂಥ ಸಂದರ್ಭಗಳು ಒದಗಿ ಬರುತ್ತೆ. ಅದನ್ನು ಅನುಸರಣೆ ಮಾಡಿಕೊಳ್ಳಿ. ಆದರೆ ಈ ದಿನದಲ್ಲಿ ಯಾರೊಟ್ಟಿಗೂ ಕೂಡ ವಾದವಿವಾದವನ್ನು ಮಾಡಬೇಡಿ, ಆರ್ಗ್ಯುಮೆಂಟ್ಸ್ಗೆ ಹೋಗಬೇಡಿ, ಅದರಲ್ಲಿ ಹಿನ್ನಡೆ ಇದೆ. ಜೊತೆಗೆ ಅವಮಾನ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಈ ದಿನ ನಿಮ್ಮ ಇಷ್ಟದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನದಲ್ಲಿ ನೀವು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ ಒಳ್ಳೆಯ ಫಲ ಇದೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 9. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಕೆಲವು ಕೆಲಸ ಕಾರ್ಯಗಳಲ್ಲಿ ಪೂರ್ವ ಸಿದ್ಧತೆ ಮಾಡಿಕೊಳ್ಳುವಂಥದ್ದೇ ನಿಮಗೆ ಪ್ರಯಾಸವಾಗಿ ಬರುತ್ತೆ. ಅದೇ ನಿಮಗೆ ಕಷ್ಟ, ಅದೇ ನಿಮಗೆ ಒತ್ತಡ ಆಗುವಂಥದ್ದು. ಹಾಗಾಗಿ ಕೆಲಸ ಇರಲಿ, ಆ ಕೆಲಸಕ್ಕೆ ಬೇಕಾದಂಥ ಒಂದು ಪೂರ್ವ ತಯಾರಿಯೇ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಕೆಲಸಗಳನ್ನು ಸರಿಯಾದ ರೀತಿಯಲ್ಲಿ ಯೋಜಿಸಬೇಕಾಗತ್ತೆ. ಇನ್ನು ವಿಶೇಷವಾಗಿ ಕೆಲವು ಅನಿರೀಕ್ಷಿತ ಪರಿಸ್ಥಿತಿಗಳನ್ನು ನೀವು ಎದುರು ಹಾಕಿಕೊಳ್ಳುವಂಥದ್ದು ಕೂಡ ಇದೆ. ಆದಷ್ಟು ಈ ದಿನ ಸ್ವಲ್ಪ ಹೊಂದಾಣಿಕೆಯಿಂದ ಹೋಗುವಂಥದ್ದು ಬಹಳ ಉತ್ತಮ. ಇನ್ನು ವಿಶೇಷವಾಗಿ ನಿಮ್ಮ ಬಳಿ ಇರುವಂತಹ ಅಲ್ಪ ಸ್ವಲ್ಪ ಉಳಿತಾಯ ಏನಿದೆ ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ದುಂದು ವೆಚ್ಚ ಮಾಡಬೇಡಿ, ಯಾರಿಗೂ ಹಣ ಸಾಲವಾಗಿ ಕೊಡುವಂಥದ್ದನ್ನು ಮಾಡಬೇಡಿ ಈ ದಿನದಲ್ಲಿ. ಇನ್ನು ದೊಡ್ಡ ದೊಡ್ಡ ಯೋಜನೆಗಳಿಗೂ ಕೂಡ ಕೈ ಹಾಕಬೇಡಿ, ಸ್ವಲ್ಪ ಎಚ್ಚರಿಕೆ ಇರಲಿ. ಈ ದಿನ ವಿಶೇಷವಾಗಿ ಮಾನಸಿಕ ಒತ್ತಡವನ್ನು ಎದುರಿಸಬೇಕಾಗತ್ತೆ. ಅದಕ್ಕಾಗಿ ಭಗವಂತನ ಆರಾಧನೆಯನ್ನು ಮಾಡಿ ಮನಸ್ಸಿಗೆ ಸಮಾಧಾನ ಉಂಟಾಗುತ್ತೆ. ವಿಘ್ನ ವಿನಾಶಕನಾದಂತಹ ಗಣಪತಿಯ ಸ್ತೋತ್ರ ಪಠಣವನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿ ಜನಸಮೂಹದಲ್ಲಿ ಇರುವಂತಹ ದಿನ, ಹಾಗೆ ಜನರೊಂದಿಗೆ ಉತ್ತಮವಾಗಿ ಬೆರೆಯುವಂತಹ ದಿನ ಕೂಡ. ನಿಮ್ಮಲ್ಲಿರುವಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸಲಿಕ್ಕೆ, ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನು ವ್ಯಕ್ತಪಡಿಸಲಿಕ್ಕೆ ಒಳ್ಳೆಯ ವೇದಿಕೆ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗೆ ಕೆಲವು ಆಲೋಚನೆಗಳು ನಿಮ್ಮ ಸಮಯವನ್ನು ತಿನ್ನುವಂಥದ್ದು ಈ ದಿನದಲ್ಲಿ. ಹಾಗಾಗಿ ಯಾವುದೇ ವಿಚಾರವನ್ನು ಹೆಚ್ಚು ಆಲೋಚನೆ ಮಾಡಬೇಡಿ, ಏಕೆಂದರೆ ಸಮಯ ವ್ಯರ್ಥವಾಗುತ್ತೆ ಈ ದಿನದಲ್ಲಿ. ಇನ್ನು ವಿಶೇಷವಾಗಿ ಕೆಲವು ಹಿಂದೆ ಮಾಡಿರುವಂತಹ ಕೆಲಸ ಕಾರ್ಯಗಳಿಂದ ಈ ದಿನ ಉತ್ತಮ ಗೌರವ ಸಂಪಾದನೆ ಆಗುವಂಥದ್ದು. ಹಿಂದೆ ಮಾಡಿರುವಂಥ ಒಂದು ಹೂಡಿಕೆ, ಇನ್ವೆಸ್ಟ್ಮೆಂಟ್ ಇದ್ದರೆ ಅದು ಉತ್ತಮ ಪ್ರತಿಫಲವನ್ನು ಈ ದಿನ ಕೊಡುವಂಥದ್ದು. ಒಟ್ಟಾರೆ ಹಿಂದೆ ನೀವು ಒಳ್ಳೆಯ ಕೆಲಸ ಮಾಡಿದರೆ ಈ ದಿನ ಒಳ್ಳೆಯ ಫಲವನ್ನೇ ಅನುಭವಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರನ್ನು ಆಯ್ಕೆ ಮಾಡಿಕೊಳ್ಳುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ. ಪ್ರಯಾಣ ಸಂದರ್ಭ ಅಷ್ಟೊಂದು ಹಿತಕರ ಅನ್ನಿಸಲ್ಲ, ಆದರೂ ಕೂಡ ಜಾಗ್ರತೆ. ನಿಮ್ಮ ಇಷ್ಟದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಈ ದಿನ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಪಠಣ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.
ಕುಂಭರಾಶಿ ಕುಂಭರಾಶಿಯವರಿಗೆ ಈ ದಿನ ಯಾವುದೇ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯವಿಲ್ಲದಂತಹ ದಿನ. ಮನಸ್ಸು ಗೊಂದಲದಲ್ಲಿದೆ, ಮನಸ್ಸು ಚಂಚಲತೆಯಿಂದ ಇದೆ. ಆದ್ದರಿಂದಲೇ ಯಾವುದೇ ತೀರ್ಮಾನವನ್ನು ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ಬೇರೆಯವರ ಸಲಹೆ ಸಹಾಯ ಈ ದಿನ ನಿಮಗೆ ಬೇಕಾಗುತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಮಾನಸಿಕ ಒತ್ತಡದ ಕಾರಣಕ್ಕೆ ಸ್ವಲ್ಪ ಮನಸ್ಸು ಕೂಡ ಕಸಿವಿಸಿ ಹಾಗೆ ಕಿರಿಕಿರಿ ಉಂಟಾಗುವಂಥದ್ದು ಕೂಡ ಇದೆ. ಇನ್ನು ನಿಮ್ಮ ಸಂಗಾತಿಯ ಮಾತು ಅವರ ನಡವಳಿಕೆ ಕೂಡ ನಿಮಗೆ ಇಷ್ಟ ಆಗಲ್ಲ, ಅದು ಕೂಡ ದುಬಾರಿ ಆಗುವಂಥದ್ದು ಈ ದಿನದಲ್ಲಿ. ಇನ್ನು ವಿಶೇಷವಾಗಿ ಹೆಚ್ಚು ಆಸಕ್ತಿಯಿಂದ ಕೆಲಸ ಮಾಡಬೇಕು. ಆದರೆ ಕೆಲವು ವಿಚಾರಗಳಲ್ಲಿ ಆಸಕ್ತಿ ಇಲ್ಲ, ಇನ್ನು ಹೆಚ್ಚಿನ ವಿಚಾರಗಳಲ್ಲಿ ಸೋಮಾರಿತನ ಇರುವಂತಹ ದಿನ. ಹಾಗಾಗಿ ಸ್ವಲ್ಪ ಚುರುಕಾಗುವಂಥ ಪ್ರಯತ್ನ ಮಾಡಿ. ಅದಕ್ಕಾಗಿ ಈ ದಿನ ನಿಮಗೆ ಇಷ್ಟವಾಗುವಂಥ ದೇವಾಲಯಕ್ಕೆ ಹೋಗಿ ಬನ್ನಿ, ಗುರುಗಳ ದರ್ಶನ ಮಾಡಿ. ಹಾಗೆ ಈ ದಿನ ಸೂರ್ಯ ನಮಸ್ಕಾರ ಮಾಡಿ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ ಮೀನರಾಶಿಯವರು ಈ ದಿನ ಕೆಲಸಗಳನ್ನು ಬಹಳ ಚೆನ್ನಾಗಿ ನಿರ್ವಹಣೆ ಮಾಡ್ತೀರಿ. ಮ್ಯಾನೇಜರಿಯಲ್ ಸ್ಕಿಲ್ ಚೆನ್ನಾಗಿದೆ. ಯಾರಿಗೆ ಯಾವ ಕೆಲಸವನ್ನು ಕೊಡಬೇಕು, ಯಾವ ಕೆಲಸಕ್ಕೆ ಯಾರಿಂದ ಸಹಾಯವನ್ನು ಪಡ್ಕೊಳ್ಬೇಕು, ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ಈ ದಿನದಲ್ಲಿ. ಹಾಗೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಏನಿದೆ ಅದು ಈ ದಿನ ನಿಮ್ಮ ಭಾವನೆಗಳನ್ನು ಕಮ್ಯುನಿಕೇಟ್ ಮಾಡುವಂಥದ್ದು. ನೀವು ಮಾತಾಡೋದೇ ಬೇಡ, ನಿಮ್ಮ ಕಣ್ಣುಗಳು ಹೇಳುತ್ತೆ, ನಿಮ್ಮ ಶರೀರ ಹೇಳುತ್ತೆ ಏನು ಅಗತ್ಯ ಇದೆ ಅನ್ನೋವಂಥದ್ದನ್ನು. ಹಾಗೆ ಈ ದಿನದಲ್ಲಿ ವಿನಾಕಾರಣ ಯಾರ ಮೇಲೂ ಕೋಪ ಮಾಡಿಕೊಳ್ಳುವಂಥದ್ದನ್ನು ನಿಯಂತ್ರಣ ಮಾಡಿಕೊಳ್ಳಿ. ಹಾಗೆ ವಿಶೇಷವಾಗಿ ಈ ದಿನ ನಿಮ್ಮ ಸಂಗಾತಿ ನಿಮ್ಮ ಪ್ರೀತಿಪಾತ್ರರ ವಿಶ್ವಾಸವನ್ನು ಗಳಿಸ್ಕೊಳ್ತೀರಿ. ಸಂತೋಷದ ಕ್ಷಣಗಳನ್ನು ಅನುಭವಿಸುವಂಥದ್ದು ಕೂಡ ಇದೆ. ಮನೆಯವರ ಸಹಕಾರ ಇದೆ ಈ ದಿನದಲ್ಲಿ. ಹಾಗೆ ನಿಮ್ಮ ಬಂಧುಗಳೋ ಮಿತ್ರರೋ ನಿಮಗೆ ಬೇಕಾದಂತಹ ನೆರವನ್ನು ಸಮಯಕ್ಕೆ ಸರಿಯಾಗಿ ನೀಡುವಂಥದ್ದು ಕೂಡ ಇದೆ. ಒಟ್ಟಾರೆ ಫಲಪ್ರದವಾದಂತಹ ದಿನ. ಅದಕ್ಕಾಗಿ ಈ ದಿನ ವಿಘ್ನ ವಿನಾಶಕನಾದಂತಹ ಗಣಪತಿಯ ಸ್ತೋತ್ರ ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಹಾಗೆ ಈ ದಿನ ಯಶಸ್ವಿ ದಿನ ಆಗಲಿಕ್ಕೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾ ಇರಿ, ಭಗವಂತನ ಸ್ಮರಣೆ ಮಾಡ್ತಾ ಇರಿ, ತಮಗೆಲ್ಲ ಒಳಿತಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ.